ಹಲೋ ಸ್ನೇಹಿತರೆ, ನಾನು ನಿಮ್ಮ ಟೆಕ್ ಬಿಜ್ ಮಾತಾಡ್ತಾ ಇದ್ದೀನಿ. ನೀವು ವಿ ಎಸ್ ಕೋಡ್ ಯೂಸ್ ಮಾಡ್ತಾ ಇರ್ಬೋದು. ಇವಾಗ ವಿ ಎಸ್ ಕೋಡಲ್ಲಿ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಇವಾಗ ರಿಯಾಕ್ಟ್ ಯೂಸ್ ಮಾಡ್ಕೊ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಇಲ್ಲೇನಪ್ಪ ಅಂದರೆ, ಇವಾಗ ನಾನು ಪ್ರಾಜೆಕ್ಟ್ಸ್ ಒಳಗಡೆ ಇಂಡೆಕ್ಸ್ ಫೋಲ್ಡ್ರಲ್ಲಿ ಇದ್ದೀನಿ. ಆದರೆ ನನಗೆ ಇಲ್ಲಿ ಇನ್ಫೋ ಸೆಕ್ಷನಲ್ಲಿ ಇಂಡೆಕ್ಸಲ್ಲಿ ನಾನು ಒಂದು ಕಾಂಪೊನೆಂಟ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಇನ್ಫೋ ಸೆಕ್ಷನ್ ಅನ್ನೋ ಕಾಂಪೊನೆಂಟ್ನ. ಅದನ್ನು ನಾನು ಪ್ರಾಜೆಕ್ಟ್ಸ್ ಒಳಗಡೆ ಇಂಡೆಕ್ಸ್ ಫೋಲ್ಡ್ರ್ ಒಳಗಡೆ ಇಂಡೆಕ್ಸ್ ಫೈಲ್ ಒಳಗಡೆ ನಾನು ಇನ್ಫೋ ಸೆಕ್ಷನ್ನ ಇಂಪೋರ್ಟ್ ಮಾಡಬೇಕು. ಇವಾಗ ನಾರ್ಮಲಾಗಿ ಹೆಂಗೆ ಮಾಡ್ತೀರಾ, ಏನು ಇನ್ಫೋ ಸೆಕ್ಷನ್ ಅಂತ ಇದು ಮಾಡಿ ನೋಡಿ, ನಿಮಗೆ ಯಾವುದೋ ಆಲ್ರೆಡಿ ಇಂಪೋರ್ಟ್ ಬರಲಿಲ್ಲ. ಇವಾಗ ಆಮೇಲೆ ಇಲ್ಲಿ ಹೋಗಿ ಮೇಲ್ಗಡೆ ಮತ್ತೆ ಇಂಪೋರ್ಟ್ ಅಂತ ಕೊಟ್ಟು ಇನ್ಫೋ ಸೆಕ್ಷನ್ ಅಂತ ಕೊಟ್ಟು ಮತ್ತೆ ಫ್ರಮ್ ಅಂತ ಕೊಟ್ಟು ಇಲ್ಲಿ ನೀವು ಇನ್ ಮಾಡ್ತೀರಿ. ಇದು ಒಂಥರ ನಾರ್ಮಲ್ ವೇ ಆಫ್ ಮೆಥಡಿಂಗ್, ಬಟ್ ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್. ಅದಕ್ಕೆ ನಾನು ಒಂದು ಸಿಂಪಲ್ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಇವಾಗ ಇನ್ಫೋ ಸೆಕ್ಷನ್ ಇಂಪೋರ್ಟ್ ಮಾಡಬೇಕಲ್ವಾ, ಅದಕ್ಕೆ ನೀವು ಫಸ್ಟು ಎಫ್ ಒನ್ ನೋಡಬೇಕು. ಅಂದರೆ ಫಂಕ್ಷನ್ ಎಫ್ ಒನ್ ಅಥವಾ ಎಫ್ ಒನ್ ನೋಡಿದ್ರೆ ನಿಮಗೆ ಇದು ಓಪನ್ ಆಗುತ್ತೆ. ಇಲ್ಲಿ ನೀವು ಓಪನ್ ಯೂಸರ್ ಅಲ್ಲಿ ನೋಡ್ರಿ, ಓಪನ್ ಸೆಟ್ಟಿಂಗ್ ಏನಾಯ್ತು, ಓಕೆ ಓಪನ್ ಯೂಸರ್ ಸೆಟ್ಟಿಂಗ್ ಜೇಸನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇದೊಂದು ಜೇಸನ್ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕಾಣ್ತಾ ಇರ್ಬೋದು ಜೇಸನ್ ಡಾಟ್ ಸ್ಕೀಮಸ್. ಅಕಸ್ಮಾತ್ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ಏನೋ ಸತ್ ಓಪನ್ ಮಾಡಿ, ಅಂದರೆ ಇದು ಎಫ್ ನೋಡಿದ್ರೆ ಬರುತ್ತೆ. ಇದು ಓಪನ್ ಯೂಸರ್ ಸೆಟ್ಟಿಂಗ್ಸ್ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ. ಅಕಸ್ಮಾತ್ ಇದು ಗೊತ್ತಾಗಲಿಲ್ಲ ಅಂದರೆ ಫೈಲ್ಸ್ಗೆ ಹೋಗಿ, ಪ್ರಿಫರೆನ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ರೆ ಕೂಡ ಇದೇ ಓಪನ್ ಆಗುತ್ತೆ ನೋಡಿ. ಮತ್ತೆ ಇಲ್ಲಿ ಹೋಗಿ ಪ್ರಿಫರೆನ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ರೆ ಮತ್ತೆ ಇದು ಓಪನ್. ಇಲ್ಲಿ ನೀವು ಮತ್ತೆ ಸ್ಕೀಮ್ ಅಂತ ಸರ್ಚ್ ಮಾಡಿ, ಸ್ಕೀಮ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಜೇಸನ್ ಸ್ಕೀಮ್ ಅಂತ. ಕ್ಲಿಕ್ ಮಾಡಿದ್ರೆ ಮತ್ತೆ ನೋಡಿ ಇದೇ ಪೇಜ್ ಓಪನ್ ಆಗುತ್ತೆ. ಕ್ಲೋಸ್ ಮಾಡ್ತೀನಿ ನೋಡಿ, ಎಡಿಟ್ ಇನ್ ದ ಸೆಟ್ಟಿಂಗ್ಸ್ ಡಾಟ್ ಜೇಸನ್ ಆನ್ ನೋಡಿ ಓಪನ್ ಆಗುತ್ತೆ ಆಯಿತಾ. ಇಲ್ಲಿ ನೀವು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟ್ ಏನಂದರೆ ಎಕ್ಸ್ಕ್ಲೂಡ್ ಅಂತ ಒಂದು ಇದು ಮಾಡಿ, ಅದರಲ್ಲಿ ಅಲ್ಲೊಂದು ಅರೇ ಕೊಟ್ಟು ಅಲ್ಲಿ ನೀವು ಯಾವ ಕಾಂಪೊನೆಂಟು, ಫಾರ್ ಎಕ್ಸಾಂಪಲ್ ನಮಗೆ ಯಾಕೆ ಇದು ಆಟೋ ಇಂಪೋರ್ಟ್ ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಇಲ್ಲಿ ಒಂದು ದೊಡ್ಡದೊಂದು ಫೋಲ್ಡರ್ ಇದೆ. ಯಾವುದಪ್ಪ ಅಂದರೆ ನೋಡ್ ಮಾಡ್ಯೂಲ್ಸು. ಈ ನೋಡ್ ಮಾಡ್ಯೂಲ್ಸಲ್ಲಿ ಎಷ್ಟು ಡಿಪೆಂಡೆನ್ಸಿ ಇರುತ್ತೆ ಅಷ್ಟು ತುಂಬ ಪ್ರಾಬ್ಲಮ್ ಆಗುತ್ತೆ ಆಟೋ ಇಂಪೋರ್ಟ್ ವರ್ಕ್ ಆಗಬೇಕು ಅಂದರೆ. ಅದಕ್ಕೆ ಏನು ಮಾಡ್ತೀವಿ, ಇದನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ, ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಅದನ್ನು ಕನ್ಸಿಡರ್ ಮಾಡ್ದೇ ನಾವು ಆವಾಗ ಏನಾಗುತ್ತೆ ಅಂದರೆ, ನಿಮಗೆ ಆಟೋ ಇಂಪೋರ್ಟ್ ಮಾಡ್ತಾ ಇರೋ ಫಂಕ್ಷನ್ನು ಅಂದರೆ ES ಲಿಂಟ್ ಅದು ಈಸಿಯಾಗಿ ವರ್ಕ್ ಆಗುತ್ತೆ. ಮೀನ್ಸ್ ನಿಮ್ಮ ಕಾಂಪೊನೆಂಟ್ಸ್ ಬರೀ ಕಡಿಮೆ ಇರುತ್ತಲ್ವ, ಅದನ್ನು ಬೇಗ ಸರ್ಚ್ ಮಾಡ್ಬೋದು. ಅದು ಈ ತುಂಬ TDS ಆಗಿರೋ ನೋಡ್ ಮಾಡ್ಯೂಲ್ಸ್ ಅದು ಸರ್ಚ್ ಮಾಡಬೇಕಾಗಿಲ್ಲ. ಅಕಸ್ಮಾತ್ ನಿಮಗೆ ಬೇರೆ ಯಾವ್ದಾರು ಫೋಲ್ಡರ್ಗಳಿದ್ರೆ ಎಕ್ಸ್ಟ್ರಾ ಅವೆಲ್ಲ ನೀವು ಸರ್ಚ್ ಮಾಡಲ್ಲ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಕಮ ಕೊಟ್ಟು ಇನ್ನೊಂದು ಯಾವ್ದಾರು ಬೇರೆ ಫೋಲ್ಡರ್ ನಿಮ್ಮನ್ನ ನೀವು ಆ್ಯಡ್ ಮಾಡ್ಬೋದು. ಓಕೆ, ಈ ಥರ ನಿಮ್ಗೆ ಇದು ಮಾಡಿದ್ರೆ ವರ್ಕ್ ಆಗುತ್ತೆ. ಒಂದ್ಸತಿ ಇನ್ನೊಂದ್ಸತಿ ಟ್ರೈ ಮಾಡಿದೆ, ಇನ್ಫೋ ಸೆಕ್ಷನ್ ನೋಡಿ, ಆದರೂ ವರ್ಕ್ ಆಗ್ತಾಯಿಲ್ಲ. ಇವಾಗ ಒಂದ್ಸತಿ ಬರುತ್ತೆ, ಬರ್ತಾ ಇಲ್ಲ. ಇವಾಗ ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ರೂಟ್ ಫೋಲ್ಡರ್ಗೆ ಹೋಗಿ ಇಲ್ಲಿ ನಿಮ್ಮದು ಪ್ಯಾಕೆಟ್ ಡಾಟ್ JSON ಇದೆಯಲ್ಲ, ಅಲ್ಲಿ ನೀವು ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಏನಂದರೆ JS ಕಾನ್ಫಿಗ್ ಡಾಟ್ JSON ಅಂತ ಕ್ರಿಯೇಟ್ ಮಾಡಿ, ನೀವಿಲ್ಲಿ ಏನು ಸೆಟ್ಟಿಂಗ್ಸ್ ಒಳಗಡೆ ಏನು ಮಾಡಿದ್ರೆ ಅದನ್ನೇ ಒಂದೊಂದ್ಸತಿ ಕಾಪಿ ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ಸೇವ್ ಮಾಡಿ ಮತ್ತೆ ಇಲ್ಲಿ ಬನ್ನಿ. ಇವಾಗ ಇಂಪೋರ್ಟ್ ಮಾಡೋಕ್ಕೆ ನೋಡ್ತೀನಿ. ಇವಾಗ INFO ನೋಡಿ, ಇವಾಗ ಇನ್ಫೋ ಸೆಕ್ಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆಟೋ ಇಂಪೋರ್ಟ್ ತೋರಿಸ್ತಾ ಇದೆ. ಇವಾಗ ಕಂಟ್ರೋಲ್ ಸ್ಪೇಸ್ ಹೊಡೆದ್ರೆ ನೋಡಿ ಆಟೋ ಇಂಪೋರ್ಟ್ ಎಲ್ಲಿಂದ ಬರ್ತಾ ಇದೆ ಅಂತಲೂ ಹೇಳುತ್ತೆ. ಇವಾಗ ನಾವು ಇನ್ಫೋ ಸೆಕ್ಷನ್ ಅಂತ ಕ್ಲಿಕ್ ಎಂಟ್ರ್ ಹೊಡೆದ್ರೆ ನೋಡಿ ಆಟೋ ಇಂಪೋರ್ಟ್ ಆಯಿತು. ನೋಡಿದ್ರೆ ಇವಾಗ ಆಟೋ ಇಂಪೋರ್ಟು, ಇದನ್ನು ಕ್ಲೋಸ್ ಮಾಡಿ ಅಷ್ಟೆ. ಇವಾಗ ನೋಡಿದ್ರೆ ಸ್ನೇಹಿತರೆ, ಇದು ತುಂಬ ಸುಲಭ ಆಗಿದೆ.